ಶ್ರೇಯಸ್, ತುಂಬಾ ಅಚ್ಚುಕಟ್ಟಾಗಿ ಹೇಳ್ತೀರಿ, ಇನ್ನು ಏನಾರ ಇದೆಯಾ ಬಾಕಿ? ಈ ಒಂದು ಲಿಸ್ಟ್ ಇದೆ ಹೇಳಿದ್ರೆ ನಿಮ್ಗೂ ಪಾಪ ಸಮಯ. ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮುಂದುವರೆದಂತ ವಿಧಾನಸಭಾ ಕ್ಷೇತ್ರ ಆಗಿದೆ. ರೇವಣ್ಣ ಏನಾರ ಅನುದಾನ ಕೇಳಿದ್ರೆ ಹೊಳೆ ನರಸೀಪುರಕ್ಕೊಂದು ಇರಲಿ ಅಂತ ಕೇಳ್ತಾರೆ ಅನ್ನೋ ಮಟ್ಟಿಗೆ ರೇವಣ್ಣ ಅವರು ಆ ಮಟ್ಟಿಗೆ ಅಭಿವೃದ್ಧಿ ಅಧಿಕಾರ ಹೊಳೆ ನರಸೀಪುರದಲ್ಲಿ ಅಂತ ರಾಜ್ಯದ ಹೊರ ಜಗತ್ತಿನ ಜನ ಭಾವಿಸವ್ರೆ. ನೀವು ನೋಡಿದ್ರೆ ಬರೀ ಕಂಪ್ಲೇಂಟ್ ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದು, ಈಗ ನಮ್ಗೆ ಬೆನ್ನೆಲುಬು ಯಾರು? ದೇಶಕ್ಕೆ ರೈತರು ಅವ್ರು ದುಡಿತಾರೆ, ತಿಂತಾರೆ. ಇನ್ನೊಂದು ಯುವಕರು. ಯುವಕರು ಏನಾಗಿದೆ ಹೊಳೆ ನರಸೀಪುರದಲ್ಲಿ, ಏನ್ ಮಾಡ್ತಾ ಇದಾರೆ? 18 ವರ್ಷದಿಂದ 40 ವರ್ಷದವರು ಯುವಕರೇ ಅನ್ಕೊಳ್ಳೋಣ, ಯಾಕಂದ್ರೆ 40 ವರ್ಷ ಆದ್ರೂ ಹೆಣ್ ಸಿಗ್ತಾ ಇಲ್ಲ. ಕೆಎಂಎಫ್ಲೆಲ್ಲ ಯಾರಾದ್ರೂ ಕೆಲಸ ಸೇರ್ಸವ್ರೆ, ಒಂದಷ್ಟು ಅವ್ರಿಗೆಲ್ಲ ರೈತರಿಗೆ ಅನುಕೂಲ ಮಾಡ್ಕೊಟ್ಟವ್ರೆ. ನಾನ್ ಕಂಡಂಗ ಒಂದ್ ಊರಲ್ಲಿ ಒಬ್ರು ಇಬ್ರಿಗೋ ಯಾವ್ದೋ ಒಂದ್ ಪಂಚಾಯತಿಲಿ ಒಂದ್ 5 ಜನಕ್ಕೆ ಸೇರ್ಸಿರ್ಬೋದು, ಅದು ಅವ್ರ ಯಾರ್ದು ಪರ್ಮನೆಂಟ್ ಆಗಿಲ್ಲ ಅಂತ ಅಂತಾರೆ. ಒಂದ್ ಆರೋಪ ಇದೆ ಏನ್ ಗೊತ್ತಾ, ಕೆಎಂಎಫ್ ಅಲ್ಲಿ ಅತಿ ಹೆಚ್ಚು ಕೆಲಸ ಮಾಡೋರು ಹೊಳೆ ನರಸೀಪುರದವ್ರೆ ಅಂತ ಹೇಳ್ತಾರೆ. ಅಂದ್ರೆ ಅವರು ಪರ್ಮನೆಂಟ್ ಆಗಿದೆಯಾ ಇಲ್ವಾ ನೀವ್ ಅಂತಲ್ಲಿ ಚೆಕ್ ಮಾಡಿ, 12,000 ರೂಪಾಯಿ ಕೆಲಸ ಮಾಡ್ತಿದಾರ ಇಲ್ಲ ಪರ್ಮನೆಂಟ್ ಆಗಿದೆಯಾ ಅವ್ರದ್ದು ಅನ್ನೋದು, ಹೊರಗುತ್ತಿಗೆ ಮೇಲೆ ಕೆಲಸ ಮಾಡ್ತಿದಾರ ಅಂತ ಅದನ್ನ ತೆಗಿತೀನಿ ಕೆಎಂಎಫ್ ಮಾಡ್ಲಿ ಅವರು.